ದೆಹಲಿಯಲ್ಲಿ ಅಧಿಪತ್ಯ ಸಾಧಿಸಲಿಕ್ಕೆ ಬೇಕಾಗಿರುವಂತಹ ಎಲ್ಲಾ ತಯಾರಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿಕೊಳ್ತಾ ಇದ್ದಾರೆ ಹೀಗಾಗಿ ಇದರ ಭಾಗವಾಗಿ ಕರ್ನಾಟಕದಲ್ಲಿ ಇವತ್ತು ಪ್ರಚಾರವನ್ನ ಭರದಿಂದ ಭರ್ಜರಿಯಾಗಿ ನಡೆಸಲಿಕ್ಕಿದ್ದಾರೆ ಪ್ರಮುಖವಾಗಿ ಇಂದು ಸಂಜೆ ಏಳು ಮೂವತ್ತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಗಳೂರಿನಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ನಗರದ ಗುರು ಸರ್ಕಲ್ನಲ್ಲಿಂದ ಗುರು ಪ್ರತಿಮೆಗೆ ಮಲಾರ್ಪಣೆ ಮಾಡುವ ಮೂಲಕ ನವಭಾರತ ಸರ್ಕಲ್ ತನಕ ಎರಡು ಕಿಲೋಮೀಟರ್ಗಳ ರೋಡ್ ಶೋ ಆಯೋಜನೆ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಎಸ್ಪಿಜಿ ಸೇರಿದಂತೆ ಭದ್ರತಾ ಸಿಬ್ಬಂದಿಗಳು ಮಂಗಳೂರಿನಲ್ಲೇ ಬೀಡು ಬಿಟ್ಟು ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ರೋಡ್ ಶೋಗೆ ರೂಟ್ ಮ್ಯಾಪ್ ಹೇಗೆ ರೆಡಿ ಆಗಿದೆ ಮತ್ತು ಈ ಇದರ ಸ್ಪೆಷಾಲಿಟಿ ಟೈಮ್ ಲೈನ್ ಏನು ಹೇಳುತ್ತೆ ನೋಡ್ತಾ ಹೋಗೋದಾದ್ರೆ ಸಂಜೆ ಏಳು ಮೂವತ್ತಕ್ಕೆ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗುತ್ತೆ ಸಂಜೆ ಏಳು ಮೂವತ್ತಕ್ಕೆ ಇನ್ನು ಏಳು ನಲವತ್ತೈದಕ್ಕೆ ರಸ್ತೆ ಮಾರ್ಗವಾಗಿ ನಾರಾಯಣ್ ಗುರು ವೃತ್ತಕ್ಕೆ ಆಗಮಿಸಲಾಗುತ್ತೆ ಬಿಕಾಸ್ ಈ ಗುರು ಅನ್ನುವಂತಹ ಪ್ರತಿಮೆ ಅಥವಾ ಈ ಹೆಸರು ತುಂಬ ಭಾವನಾತ್ಮಕವಾಗಿ ದಕ್ಷಿಣ ಕನ್ನಡದ ಜನರಿಗೆ ಕನೆಕ್ಟ್ ಆಗಿರುವಂತಹ ವಿಚಾರ ಹೀಗಾಗಿ ಅದನ್ನೇ ಹೆಚ್ಚು ಫೋಕಸ್ ಮಾಡ್ತಾ ಇದೆ ಬಿಜೆಪಿ ಏಳು ನಲವತ್ತೈದಕ್ಕೆ ನಾರಾಯಣ ಗುರುಗಳಿಗೆ ಮಾಲಾರ್ಪಣೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಲಿಕ್ಕಿದ್ದಾರೆ ಇನ್ನು ಏಳು ಐವತ್ತಕ್ಕೆ ರೋಡ್ ಶೋಗೆ ಚಾಲನೆ ಕೂಡ ಸಿಗ್ಲಿಕ್ಕಿದೆ ರೋಡ್ ಶೋ ಸಾಗುವ ಮಾರ್ಗ ಲಾಲ್ಬಾಗ್ ಬಳ್ಳಾಲ್ಬಾಗ್ ಜೊತೆಗೆ ಎಂ ಜಿ ರೋಡ್ ಪಿ ವಿ ಎಸ್ ವೃತ್ತದಲ್ಲಿ ರೋಡ್ ಶೋ ಸಾಗಿ ನವಭಾರತ ವೃತ್ತದಲ್ಲಿ ರೋಡ್ ಶೋ ಸಂಪನ್ನಗೊಳ್ಳುತ್ತೆ ಅನ್ನೋದು ತಿಳಿದು ಬರ್ತಾ ಇದೆ ಈ ಮೂಲಕ ಬಿಜೆಪಿಯ ಅಲೆ ಈ ತೊಂಬತ್ತರ ದಶಕದಿಂದ ಏನು ಕನ್ ಕಂಟಿನ್ಯೂಸ್ ಆಗಿ ಜೆ ಪಿಯ ಅಭ್ಯರ್ಥಿಗಳ ಕೈ ಹಿಡಿತಾ ಇದೆ ಅದು ಈ ಸಲ ಕೂಡ ಕೈ ಹಿಡಬೇಕು ಮೋದಿಯ ಕಾರಣಕ್ಕಾಗಿ ಅನ್ನೋದು ಸ್ಟ್ರಾಟಜಿಯ ಭಾಗವಾಗಿದೆ ಹಾಗೂ ಬಂಟ ಬಿಲ್ಲವ ಕಾಂಬಿನೇಷನ್ ಮೀರಿ ಮೋದಿಗಾಗಿ ಜನ ಮತ ಹಾಕ್ತಾರಾ ಅನ್ನೋ ಕುತೂಹಲಕ್ಕೂ ಕೂಡ ಉತ್ತರ ಸಿಗ್ಲಿಕ್ಕಿದೆ ಮತ್ತು ಈ ರೋಡ್ ಶೋ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ಲಾಸ್ಟ್ ಟೈಮ್ ನೋಡಿದ್ವಿ ಪ್ರತಿ ವಿಧಾನಸಭಾ ಕ್ಷೇತ್ರಗಳನ್ನ ಕಾನ್ಸಂಟ್ರೇಟ್ ಮಾಡಿಕೊಂಡು ಅಲ್ಲಿ ಯಾವ್ಯಾವ ಸಮುದಾಯಗಳು ಅತ್ಯಂತ ನಿರ್ಣಾಯಕ ಅಂತಿದಾರೋ ಅಂತ ಪ್ರಮುಖ ನಾಯಕರನ್ನ ಆ ರೋಡ್ ಶೋನಲ್ಲಿ ಅವರು ಅವ್ರ ಜೊತೆಗೆ ನಿಲ್ಲಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು ಆಮೇಲೆ ಆಮೇಲೆ ಆ ಮೂಲಕ ಒಂದು ಮೆಸೇಜ್ ಕೊಡ್ತಾ ಇದ್ರು ಈ ಸಲ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ ರೋಡ್ ಶೋನಲ್ಲಿ ಅನ್ನೋದು ಕೂಡ ಆ ಕುತೂಹಲಕ್ಕೆ ಕಾರಣ ಇಷ್ಟು ಮಾತ್ರ ಅಲ್ಲ ಸಿ ಎಂ ಸಿದ್ದರಾಮಯ್ಯ ತವರಲ್ಲೂ ಕೂಡ ಭರ್ಜರಿಯಾಗಿ ಮತ ಪ್ರಚಾರವನ್ನು ನಡೆಸಬೇಕು ಅಂತ ಈಗಾಗಲೇ ಬ್ಲೂ ಪ್ರಿಂಟ್ ಅನ್ನ ಬಿಜೆಪಿ ಹಾಕೊಂಡಿದೆ ಹಾಗಾದ್ರೆ ಮೋದಿಯವರು ಯಾವ್ಯಾವ ಭಾಗವನ್ನ ಗುರಿಯಾಗಿಸ್ಕೊಂಡು ಸಮಾವೇಶವನ್ನ ಮಾಡ್ತಾರೆ ಅನ್ನೋದನ್ನ ಕೂಡ ನಾವು ಒಂದ್ಸಲ ನೋಡೋದಾದ್ರೆ ಬಿಕಾಸ್ ಪ್ರತಿಷ್ಠೆಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕಳೆದ ಎರಡು ಚುನಾವಣೆಗೆ ಕಂಪೇರ್ ಮಾಡಿದ್ರೆ ಈ ಮೈಸೂರು ಚಾಮರಾಜನಗರ ಕ್ಷೇತ್ರವನ್ನು ತೆಗೆದುಕೊಂಡಿದ್ದಾರೆ ಸೊ ಇಲ್ಲಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಟ್ಟಿ ಹಾಕಬೇಕು ಅಂತ ಹೇಳಿದ್ರೆ ಇಲ್ಲಿ ಬಿ ಜೆ ಪಿಯ ಬಲವರ್ಧನೆ ಜೆ ಡಿ ಎಸ್ನ ಬಲವರ್ಧನೆ ಹೆಚ್ಚಾಗಿ ಆಗಬೇಕು ಹೀಗಾಗಿ ಈ ಪ್ಲ್ಯಾನ್ಗಳು ಸಿಎಂ ತವರಲ್ಲಿ ಇಂದು ಲೋಕಸಮರದ ಮಹಾರಣಕಳಿಯನ್ನು ಮೊಳಗಿಸಲಾಗುತ್ತೆ ಪ್ರಮುಖವಾಗಿ ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ ಕ್ಷೇತ್ರಗಳನ್ನು ಗುರಿಯಾಗಿಸಿ ಸಮಾವೇಶವನ್ನು ಮಾಡಲಾಗುತ್ತೆ ಲಾಸ್ಟ್ ಟೈಮ್ ಇದರಲ್ಲಿ ಮೈಸೂರನ್ನ ಬಿಜೆಪಿ ಗೆದ್ಕೊಂಡಿತ್ತು ಚಾಮರಾಜನಗರವನ್ನು ಗೆದ್ಕೊಂಡಿತ್ತು ಹಾಸನದಲ್ಲಿ ಜೆ ಡಿ ಎಸ್ ಗೆದ್ದಿತ್ತು ಈಗ ಅವರೆಲ್ಲ ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಅದೇ ರಿಸಲ್ಟ್ ಮರುಕಳಿಸಲಿ ಅನ್ನೋ ಪ್ಲಾನು ಮೈಸೂರಿನಿಂದ ರಾಜ್ಯದ ಮತದಾರರಿಗೆ ಸ್ಪಷ್ಟ ಸಂದೇಶವನ್ನು ಈ ಮೂಲಕ ಕೊಡೋದಕ್ಕೆ ನಿರ್ಧರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ತವರಿನಲ್ಲೇ ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಸ್ತಾಪ ಮಾಡುವಂತಹ ವಿಚಾರಗಳು ಯಾವುದು ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ ಜಾತಿ ಮೀರಿ ಬಿಜೆಪಿಯನ್ನ ಬೆಂಬಲಿಸುವ ವಾತಾವರಣ ನಿರ್ಮಿಸೋದಕ್ಕೆ ಮೋದಿಯವರ ಈ ಸಭೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋದು ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರ ಮಾತಾಗ್ತಾ ಇದೆ ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ವಿರುದ್ಧ ಕೂಡ ಮೋದಿಯವರ ಭಾಷಣದ ಪರಿಣಾಮ ಏನಿರುತ್ತೆ ಎಷ್ಟರ ಮಟ್ಟಿಗೆ ಅದನ್ನ ಅದರ ವಿರುದ್ಧ ವಾಗ್ದಾಳಿಗಳನ್ನ ನಡೆಸ್ತಾರೆ ಬಿಕಾಸ್ ಆರಂಭದಿಂದ ಕೂಡ ಗ್ಯಾರಂಟಿ ಯೋಜನೆಗಳನ್ನ ಹಲವು ಸಲ ಮೂದಲಿಸಿದ್ರು ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅನ್ನೋ ಸಿಎಂ ಟಿಕೆಗೆ ಅಂದ್ರೆ ಕೇಂದ್ರದ ಜೊತೆಗೆ ಸಂಘರ್ಷಕ್ಕೆ ಇಳಿದಿರುವ ರಾಜ್ಯ ಸರ್ಕಾರದ ಟೀಕೆಗಳಿಗೆ ಕೌಂಟರ್ ಹೇಗಿರುತ್ತೆ ಸಿಎಂ ಅವರ ತವರಲ್ಲಿ ಅನ್ನೋದು ಕುತೂಹಲ ಬಿಜೆಪಿ ಜೆಡಿಎಸ್ಗೆ ರಣೋತ್ಸಾಹ ತುಂಬೋದಕ್ಕೆ ಮೋದಿ ಸಮಾವೇಶದ ಮೂಲಕ ಮುನ್ನುಡಿಯನ್ನು ಬರೀತಾರೆ ಅಂದರೆ ಒಟ್ಟಾಗಿ ಪಕ್ಷಭೇದವನ್ನು ಮರೆತು ಜಂಟಿಯಾಗಿ ಹೋಗಿ ಕಾಂಗ್ರೆಸ್ ಅಲೆಯನ್ನ ನಿಯಂತ್ರಿಸಬೇಕು ಅನ್ನೋದು ಪ್ಲಾನ್ ಮೋದಿ ಸಮಾವೇಶದಿಂದ ಬಿಜೆಪಿ ಜೆ ಡಿ ಎಸ್ ಮೈತ್ರಿಗೆ ಮತ್ತಷ್ಟು ಶಕ್ತಿ ಬರಬಹುದು ಮತ್ತು ಈ ಎಲ್ಲ ಹಳೆ ಮೈಸೂರು ಭಾಗದ ಕಾನ್ಸಂಟ್ರೇಷನ್ ಏನಿದೆ ಇಲ್ಲಿ ನಿಜವಾದ ಮೈತ್ರಿಯ ಅರ್ಥ ಪೂರ್ಣಗೊಳ್ಬೇಕು ಅಂತ ಹೇಳಿದ್ರೆ ಇದೆಲ್ಲ ಸ್ಟ್ರಾಟಜಿಗಳನ್ನು ಮಾಡಲೇಬೇಕು ಬಿಕಾಸ್ ಈ ಸೀಟ್ಗಳನ್ನು ಗೆದ್ರೆ ಮಾತ್ರ ಮೈತ್ರಿ ಮಾಡ್ಕೊಂಡಿದ್ದಕ್ಕೆ ಒಂದು ಅರ್ಥ ಇರುತ್ತೆ ಮತ್ತು ಹೆಚ್ ಡಿ ಕೆ ಅಭಿಮಾನಿಗಳಿಂದ ಮೋದಿಗೆ ಮತ ಬರುತ್ತೆ ಅನ್ನುವಂತಹ ಒಂದು ಕ್ಯಾಲ್ಕುಲೇಷನ್ ಕೂಡ ಇದೆ ಬಿಕಾಸ್ ಜೆ ಡಿ ಎಸ್ನ ಬೇರುಗಳು ಅತ್ಯಂತ ಪ್ರಭಾವಿತವಾಗಿ ಬೇರೂರಿದೆ ಈ ಹಳೆ ಮೈಸೂರು ಭಾಗದಲ್ಲಿ